ಚಿಕ್ಕೋಡಿ ತಾಲೂಕಿನ ಜಾಗನೂರ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಿಎಂ ಐಹೊಳೆ ಚಾಲನೆ ನೀಡಿದರು. ಕ್ಷೇತ್ರದಲ್ಲಿ ರಸ್ತೆ, ಕುಡಿಯುವ ನೀರು, ಶಿಕ್ಷಣ, ಆರೋಗ್ಯ ಮೊದಲಾದ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಲಾಗಿದ್ದು ನೀರಾವರಿ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕೂ ಪ್ರಯತ್ನ ಪಡುತ್ತಿದ್ದೇನೆ ಎಂದು ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ರಾಯಭಾಗ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ತಾಲೂಕಿನ ಜಾಗನೂರು, ಕರಗಾಂ, ಹಂಚಿನಾಳ ಕೆಕೆ ಮತ್ತು ಉಮರಾನಿ ಗ್ರಾಮಗಳಲ್ಲಿ ಶುಕ್ರವಾರ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿ ಜಲಜೀವನ್ ಮಿಷನ್ ಯೋಜನೆಯಡಿ ಕ್ಷೇತ್ರದ ಪ್ರತಿ ಗ್ರಾಮಗಳ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರಿನ ಪೂರೈಕೆಗೆ ಯೋಜನೆ ಅನುಷ್ಠಾನಗೊಳಿಸಲಾಗುತ್ತಿದ್ದು ಜೊತೆಗೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರಕಿಸಿಕೊಡಲು ಸುಸಜ್ಜಿತವಾದ ಕಟ್ಟಡ ಮತ್ತು ಶಾಲೆಗಳಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದರು. ಜಾಗನೂರ ಗ್ರಾಮದಲ್ಲಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಯೋಜನೆಯಡಿ ಸರ್ಕಾರಿ ಪ್ರೌಢಶಾಲೆಗೆ 1.29 ಕೋಟಿ ರೂಪಾಯಿ ಮತ್ತು ಉಮರಾನಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ 1.27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡಿರುವ ತಲಾ 8 ಕೊಠಡಿಗಳ ನಿರ್ಮಾಣ ಕಾಮಗಾರಿಗಳಿಗೆ ಹಾಗೂ ಜಲಜೀವನ್ ಮಿಷನ್ ಯೋಜನೆಯಡಿ ಕರಗಾಂ ಗ್ರಾಮದಲ್ಲಿ 1.95 ಕೋಟಿ ರೂಪಾಯಿ ಮತ್ತು ಹಂಚಿನಾಳ ಕೆಕೆ ಗ್ರಾಮದಲ್ಲಿ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಯೋಜನೆ ಕಾಮಗಾರಿಗಳಿಗೆ ಶಾಸಕ ಐಹೊಳೆ ಭೂಮಿ ಪೂಜೆ ಸಲ್ಲಿಸಿದರು. ಉಮರಾನಿ ಗ್ರಾಮದಲ್ಲಿ ನಬಾರ್ಡ್ ಆರ್ಐಡಿಎಫ್ 25ರ ಯೋಜನೆಯಡಿ 31.40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಸರ್ಕಾರಿ ಪ್ರೌಢಶಾಲೆಯ 4 ಕೊಠಡಿಗಳು ಮತ್ತು 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯ 4 ಕೊಠಡಿಗಳನ್ನು ಉದ್ಘಾಟಿಸಿದರು. ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮ 1.29 ಲಕ್ಷ ಅನುದಾನದೊಳಗೆ 8 ರೂಮ್ಗಳನ್ನು ಕಟ್ಟುವಂತಹ ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಯುವ ನಾಯಕರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸನ್ಮಾನಿತರಿ ಪೌರಣ ಕತ್ತಿಯವರೇ ಮತ್ತು ಕಿರಣಕಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದಂಥ ಸುರೇಶನ ಬೆಲ್ಲದವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸರದಿ ಅವರು ಮತ್ತು ಉಪಾಧ್ಯಕ್ಷರ ಶೆಟ್ಟರು ಮತ್ತು ಇನ್ನುಳಿದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಯುವಕ ಮಿತ್ರರು, ಹಿರಿಯರು, ಪತ್ರಿಕಾ ಮಾಧ್ಯಮದ ಮಿತ್ರರು ಮತ್ತು ಬಿಒ ಮಿಕಲ್ ಮುರಡಿಯವರೇ ಮತ್ತು ಪ್ರಧಾನ ಗುರುಗಳೇ, ಗುರುಮಾತೆಯರೇ, ಗುರುಗಳೇ ಎಲ್ಲರಿಗೆ ನಮಸ್ಕರಿಸಿ, ಇದೊಂದು ಜಾಗನೂರು ಗ್ರಾಮದಲ್ಲಿ ಬಹಳ ದಿನದ ಬೇಡಿಕೆ ಇತ್ತು, ಅದಕ್ಕೆ ಇವತ್ತು ಅದನ್ನು ವಿಶೇಷ ಪ್ರಯತ್ನ ಬಿಒ ಅವರು ನಾವು ಮಾಡಿ ಮಂಜೂರು ಮಾಡಿಸ್ಕೊಂಡು ಬಂದು ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದೆವು. ಅದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು, ಹಿರಿಯರಿಗೆ ಕಳಕಳಿ ವಿನಂತಿ ಏನಂದ್ರೆ ತಾವು ಇಲ್ಲಿ ಯಾವುದೇ ತಂಟೆ ತಕರಾಗಿಲ್ಲದಂಗೆ ಮುಂದೆ ನಿಂತ ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ತಾವು ಮಾಡ್ಕೋಬೇಕು ಮತ್ತು ಗುತ್ತಿಗೆದಾರರಂಥ ಎಂ ಬಿ ಪಾಟೀಲ್ ಅವರಿಗೂ ಕೂಡ ನಾ ಮತ್ತು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಹೊಸಮನೆಯವರಿಗೂ ಈ ಮಾತು ಹೇಳ್ತಾನೆ, ತಾವು ಮುಂದೆ ನಿಂತ ಒಳ್ಳೆಯ ಗುಣಮಟ್ಟದ ಕಟ್ಟಡವನ್ನು ತಾವು ಕಟ್ಟಿಸಿ ಇಲ್ಲಿ ಮಕ್ಕಳಿಗೆ ಉಪಯೋಗ ಆಗಲಿಕ್ಕೆ ತಾವು ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮಗೂ ಕಿವಿ ಮಾತನ್ನು ಹೇಳಿ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗುರು ಹಿರಿಯರಿಗೂ, ಎಲ್ಲ ಯುವಕ ಮಿತ್ರರಿಗೂ, ಎಲ್ಲರಿಗೆ ನಮಸ್ಕರಿಸಿ ನನ್ನ ಮಾತಿಗೆ ವಿರಾಟ್ ಜೈ ಹಿಂದ್. ಎರಡೂ ನಮ್ಮ 100ಕ್ಕೆ 100 ಸೂರ್ಯಚಂದ್ರ ಎಷ್ಟು ಸತ್ಯ ಅಷ್ಟ ಸತ್ಯ, ಎರಡೂ ನಮ್ಮ ಬಿ ಜೆ ಪಿ ಬರ್ತಾವೆ. ಸರ್, ಈಗ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೋ ತಾವೇನ್ರ ಸಚಿವ ಸ್ಥಾನ? ಇಲ್ಲ, ನಾವು ಬೇಡಿಕೆ ಇಟ್ಟಿಲ್ಲ, ನಾವು ಅದನ್ನು ಕೇಳೋಕ್ಕೂ ಹೋಗೋದಿಲ್ಲ, ಕೇಳಂಗೂ ಇಲ್ಲ. ನಾವು ಏನೀಗ ಒಂದು ನಿಗಮ ಕೊಟ್ಟಿದಾರೋ ಅದಕ್ಕೆ ತೃಪ್ತಿ ಇದೆಯೋ, ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ಕೋತ ಇನ್ನೂ 1.5 ವರ್ಷ ಹೋಗ್ತೀವಿ ನಾವು. ಸರ್, ಹೋದ ಸಲ ಬೇಡಿದ್ರಿಲ್ಲ? ಹೋದ ಸಲ ಬೇಡಿದ್ದೀವಿ, ಆದರೆ ಈಗೆಲ್ಲ ಫುಲ್ ಆಗೈತಿ. ಅನುದಾನ ಕಡಿಮೆ ಐತ್ರಿ ನಿಗಮಕ್ಕೆ? ಅನುದಾನ ಕಡಿಮೆ ಐತಿ, ಅದ ಅನುದಾನ ಕೊಡುತ್ತೇಳಿ ಸಿ ಎಂ ಅವ್ರಿಗೆ ನಾವು ಬೇಡಿಕೆ ಇಟ್ಟಿದ್ದೇವೆ. ಇದು ಚುನಾವಣೆ ಮುಗಿದ ಬಳಿಕ ಆಯ್ತು, ಅದನ್ನು ಅನುದಾನ ಕೊಡ್ತಾನೆ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ನನಗೂ ಅವ್ರು ಕೊಡ್ತಾರೆ ಅನ್ನೋದು ಒಂದು ವಿಶ್ವಾಸ. ಸರ್, ಈಗ ಬಿ ಜೆ ಪಿ ಸರ್ಕಾರ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿರ್ತೇವೆ. ಏನಿಲ್ಲ, ಏನು ಘೋಷಣೆ ಮರ್ತಿಲ್ಲ, ಸಂಘಪ್ ಕಾಕ ತಿರ್ಕೊಳ್ಳೋಣ ಅಂತ ಅದು ಇಲ್ಲಿಯವರ ಮರ್ತಿದಾರು, ಇಲ್ಲಿಯವ್ರ ಧ್ವನಿ ಐತಿರಿ ಅಂದ್ರೆ ಬಿ ಜೆ ಪಿ ಅವರಂತೂ ತಯಾರಿದ್ದಾರೆ. ಸರ್, ಹಲವು ದಶಮಾನ ಹೋರಾಟ ಮಾಡಿದ್ರು, ಆದರೂ ಕೂಡ ಆನಂದ್ ಸಿಂಗ್ ಅವರು ರಾಜೀನಾಮೆ ಕೊಟ್ಟು ಒಂದು ಸಣ್ಣ ಜಿಲ್ಲಾ ಅದು ಬೇರೆ, ಆನಂದ್ ಸಿಂಗ್ದ ಬೇರೆ, ನಮ್ಮ ಚಿಕ್ಕೋಡಿ ಜಿಲ್ಲಾದ ಬೇರೆ. ಯಾಕೆ ಸರ್? ಇಲ್ಲ ಇಲ್ಲ, ಅದಕ್ಕೆ ಇದು ನಮ್ಮ ದೊಡ್ಡ ಜಿಲ್ಲಾ ಇದೆ. ಒಬ್ಬರು ಶಾಸಕರು ಧ್ವನಿ ಶಾಸಕರು ಎತ್ತೋದು ಬೇರೆ. ಈಗ 3 ಜಿಲ್ಲಾ ಆಗ್ಬೇಕಿದ್ರೆ ಇವು ಬೆಳಗಾವಿ ಜಿಲ್ಲಾ ಹೊಡೆದ ಗೋಕಾಕದವರು ನಮಗೆ ಬೇಕತ್ತಾರೋ, ಚಿಕ್ಕೋಡಿಯವ್ರಿಗೆ ಬೇಕತ್ತಾರೋ, ಅಲ್ಲಿ ಎಮ್ ಎ ಎಸ್ ಅವ್ರದ್ದು ಪ್ರಾಬಲ್ಯ ಐತಿ, ಬೇಡ ಅಂತೇಳಿ ಬೆಳಗಾವಿದವ್ರು ವಿರೋಧ ಮಾಡತ್ತಾರೋ, ಹಿಂಗೆ ಜಗಳದಾಗ ನಿಂತೈತಿ ಹೊರತಾಗಿ ಬಿ ಜೆ ಪಿ ಅವರಿಗೆ ಮಾಡಬಾರ್ದು ಅನ್ನೋದು ಏನಿಲ್ಲ. ಮಾಡುವಂಥ ಇಚ್ಛಾಶಕ್ತಿ ಅಂತೂ ಐತಿ, ಫೈಲ್ ರೆಡಿ ಐತಿ, ಆದರೆ ಸ್ವಲ್ಪ ತೊಂದರೆ, ತಾಂತ್ರಿಕ ತೊಂದರೆ ಇರೋದ್ರಿಂದ ಅದು
ಸರ್ ಈಗ ಬೆಳಗಾವಿ ಅಧಿವೇಶನದಾಗ ಇದ್ರ ಬಗ್ಗೆ ಧ್ವನಿ ಎತ್ತಿರ ಜಿಲ್ಲಾ ಚಿಕ್ಕೋಡಿ ಜಿಲ್ಲಾ ಆಗಬೇಕು ನಾವು ಕಾಯಂ ಜಿಲ್ಲಾ ಬೇಕಂತ ಅಧಿವೇಶನದಾಗ ಅಟ್ಟಾಲ ಕಾಯಂ ದಿರ ಭೇಟಿ ಆದಾಗ ಹೇಳ್ತೀವಿ ನಾವು ಸಿಎಂ ಗ ಅಧಿವೇಶನದಾಗ ಧ್ವನಿ ಎತ್ತಬೇಕಂತ ಹೇಳಿದ ಅಧಿವೇಶನ ಧ್ವನಿ ಎತ್ತಿರ ಆಕೈತೆ ಏನಿಲ್ಲ ನಾವು ಭೇಟಿ ಆದಾಗ ಹೇಳ್ತೇವೆ ಆಯ್ತು ಅದೆಲ್ಲ ಅದಕ್ಕೆ ತಾಂತ್ರಿಕ ದೋಷಗಳು ಅದಾವ ಅವೆಲ್ಲ ನಿವಾರಣೆ ಆಗ್ಬೇಕಲ್ಲ ಆದ ಬಳಿಕ ಅದ ಆಗಿ ಆಕೈತೆ ಅದೇನು ಅದು ನಿಲ್ಲಂಗಿಲ್ಲ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಪವನ್ ಕತ್ತಿ ಸಂಕೇಶ್ವರ್ ಹೀರಾ ಶುಗರ್ ಸಂಚಾಲಕರಾದ ಸುರೇಶ್ ಬೆಲ್ಲದ್ ಕರಗಾವ್ ಮುಖಂಡರಾದ ರಾಜುಗೌಡ ಪಾಟೀಲ್ ಶಂಕರಗೌಡ ಪಾಟೀಲ್ ಡಾಕ್ಟರ್ ಆರ್ಕೆ ಬಾಗಿ ಉಂಗಾನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಪಾಟೀಲ್ ಉಪಾಧ್ಯಕ್ಷರಾದ ಲಕ್ಷ್ಮಣ್ ಪೂಜೇರಿ ಸದಸ್ಯ ರಾಜು ಜಿಡ್ಡಿಮನಿ ವಿವೇಕಾನಂದ ಸಂಭಾಜಿ ಸಂತೋಷ್ ಪಾಟೀಲ್ ಲಕ್ಷ್ಮೀ ಸನದಿ ನಿರ್ಮಲಾ ಪೂಜೇರಿ ಶಾರವ್ವ ಇಟ್ನಾಳ್ ಮುಖಂಡರಾದ ಲಕ್ಷ್ಮಣ್ ಹನುಮಣ್ಣವರ್ ಪರಸಪ್ಪ ಕರಿಕಟ್ಟಿ ಸಾಗರ್ ಅಡಿಸೇರಿ ಶಿವರಾಯ್ ಸನದಿ ಯಲ್ಲಪ್ಪ ಹಂಜನಟ್ಟಿ ಮಾರುತಿ ಪೆಡ್ಡಾರೆ ಹನುಮಂತ್ ಪಾಂಡೆ ಅರ್ಜುನ್ ಕೀವಡ್ ಬಿಇಒ ಬಿಎ ಮೇಕನ ಮರಡಿ ಇಂಜಿನಿಯರ್ ಎಸ್ಎಸ್ ಹೊಸಮನಿ ಬಿಎ ಕಾಕೋಳ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು।